ಅಲ್ಲ ಹಾಯ್ ನಮಸ್ಕಾರ ಎಲ್ಲರಿಗೂ ಮತ್ತೊಂದು ಹೊಸ ವಿಡಿಯೋಗೆ ಸ್ವಾಗತ. ತುಂಬಾ ಜನ ಸ್ಟೂಡೆಂಟ್ಸು ಒಂದು ಕನ್ಫ್ಯೂಷನ್ ಅಲ್ಲಿ ಇದ್ದೀರಾ ಬ್ರೋ, ಡಿಗ್ರಿ 4 ವರ್ಷನ 3 ವರ್ಷನ ಕನ್ಫರ್ಮೇಶನ್ ಕೊಡಿ, ಅದ್ರ ಬಗ್ಗೆ ಒಂದು ಅಪ್ಡೇಟ್ ಕೊಡಿ ಅಪ್ಡೇಟ್ ಕೊಡಿ ಅಂದ್ಬಿಟ್ಟು ತುಂಬಾ ಜನ ಕಮೆಂಟ್ ಸೆಕ್ಷನ್ ಅಲ್ಲಿ ಕೇಳಿದ್ರು. ಸೊ ಹಂಗಾಗಿ ನಾನು ಅದ್ರ ಬಗ್ಗೆ ತಿಳ್ಕೊಳ್ಳೋಣ ಅಂತ ಹೋಗ್ಬೇಕಾದ್ರೆ ಒಂದಷ್ಟು ಮಾಹಿತಿ ಸಿಕ್ಕಿದೆ. ಅದೆಷ್ಟು ಜನಕ್ಕೆ ಗುಡ್ ನ್ಯೂಸ್, ಅದೆಷ್ಟು ಜನಕ್ಕೆ ಬ್ಯಾಡ್ ನ್ಯೂಸ್ ಆಗ್ಬೋದು ಆ ಮಾಹಿತಿ ಅನ್ನೋದು ಗೊತ್ತಿಲ್ಲ. ಸೊ ಬನ್ನಿ ಏನದಂತ ನೋಡೋಣ. ಅದಕ್ಕೂ ಮುಂಚೆ ಯಾರಲ್ಲ ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಏನಪ್ಪ ಅದು ಅಂದರೆ, ಬ್ಯಾಂಗ್ಳೂರು ಸಿಟಿ ಯೂನಿವರ್ಸಿಟಿ BCU ಏನಿದೆಯಲ್ವಾ, ಅದ್ರ ಕಡೆಯಿಂದ ಒಂದು ಸರ್ವೆ ಕಂಡಕ್ಟ್ ಮಾಡ್ತಿದ್ದಾರೆ. ಆಫ್ಟರ್ ಇಯರ್ ಥರ್ಡ್ ಇಯರ್ ಡಿಗ್ರಿ ಹಾನರ್ಸ್ಗೆ ಹೋಗ್ತೀರಾ ಇಲ್ವಾ ಅಂದ್ಬಿಟ್ಟು ಎಲ್ಲ ಸ್ಟೂಡೆಂಟ್ಸ್ ಕಡೆಯಿಂದನೂ ಫೀಡ್ಬ್ಯಾಕ್ ತೊಗೊಂಡಿದ್ದಾರೆ. ಅದು ಮೆಸೇಜು ಕೆಲವೊಂದು ಸ್ಟೂಡೆಂಟ್ಸ್ಗೆ ಅಷ್ಟೇ ಡೆಲಿವರ್ಡ್ ಆಗಿದೆ. ಕೆಲವೊಂದು ಸ್ಟೂಡೆಂಟ್ಸ್ಗೆ ನಾರ್ಮಲ್ ಮೆಸೇಜಲ್ಲಿ ಬಂದಿದೆ UCMS ಪೋರ್ಟಲ್ ಓಪನ್ ಮಾಡಿ ಫೀಡ್ಬ್ಯಾಕ್ ಕೊಡಿ ಅಂತ. ಇನ್ನು ಕೆಲವೊಂದಷ್ಟು ಜನ ಸ್ಟೂಡೆಂಟ್ಸ್ಗೆ ಮೇಲಲ್ಲೇ ಡೈರೆಕ್ಟಾಗಿ ಬಂದ್ಬಿಟ್ಟು SR NO ಅಂತ ಕೇಳ್ತಿದೆ. ಅದು ಒನ್ ಟೈಮ್ ಕೊಟ್ಟಮೇಲೆ ಮತ್ತೆ ನಾವು ಚೇಂಜ್ ಮಾಡೋಕ್ಕಾಗಲ್ವಂತೆ. ಸೊ ನೋಡಿ, ಈ ಥರ ಬರ್ತಿದೆ. ಈ ಥರ ಬಂದಾಗ ನೀವು ಅಲ್ಲಿ SR NO ಅಂತ ಓನ್ಲಿ ಒನ್ಸ್ ಕೊಡೋಕ್ಕಾಗುತ್ತಂತೆ. ಒಂದ್ಸಲಿ ನೀವು ಅಲ್ಲಿ ಕೊಟ್ಟಮೇಲೆ ಮತ್ತೆ ಅದನ್ನ ಚೇಂಜ್ ಮಾಡೋಕ್ಕಾಗಲ್ಲ ಅಂತ ಡಿಸ್ಕ್ಲೇಮರ್ ಕೊಟ್ಟಿದ್ದಾರೆ ಅವರೆ. ಸೊ ಇದು ಏನಂತ ಕಂಡಕ್ಟ್ ಮಾಡ್ತಿದ್ದಾರೆ ಅಂದರೆ, 4th ಇಯರ್ ಡಿಗ್ರಿ ಮಾಡ್ತಾರಾ ಇಲ್ವಾ ಸ್ಟೂಡೆಂಟ್ಸು ಅಂತ ಸ್ಟೂಡೆಂಟ್ಸ್ ಕಡೆಯಿಂದ ಫೀಡ್ಬ್ಯಾಕ್ ತೊಗೊಂಡು ಬೈ ಚಾನ್ಸ್ ಸ್ಟೂಡೆಂಟ್ಸ್ ಆರ್ ಇಂಟ್ರೆಸ್ಟೆಡ್ ಆಮೇಲೆ ಕಂಟಿನ್ಯೂ ಮಾಡ್ತಾರೆ ಇವರು. ಓಕೆನಾ? ಎಷ್ಟೊಂದು ಜನ ಬ್ರೋ 4th ಇಯರ್ ಬೇಡ ನಮಗೆ, 3rd ಇಯರೇ ಸಾಕು, ಸುಮ್ಮನೆ 1 ವರ್ಷ ವೇಸ್ಟ್ ಆಗುತ್ತೆ, ನಾವು MBAಗೆಲ್ಲ ಹೋಗ್ತೀವಿ ಹಂಗೆ ಹಿಂಗೆ ಅಂದ್ರೆ ಅಂತ ಹೇಳ್ತಿದ್ರು. ಸೊ ಅವ್ರಿಗೆ ಇದು ಗುಡ್ ನ್ಯೂಸ್ ಆಗ್ಬೋದು. ಅದು ಬಿಟ್ಟು ನಾನು ಡಿಗ್ರಿ ಇಲ್ಲಿಗೆ ಕ್ವಿಕ್ ಮಾಡ್ತಾ ಇದ್ದೀನಿ, ಆ ಡಿಗ್ರಿ ಆದಮೇಲೆ ನಾನು ಏನು ಬೇರೆ ಯಾವುದು ಮಾಡಲ್ಲ ಅನ್ನೋರಿಗೆ ಬೈ ಚಾನ್ಸ್ ಅವರು 4th ಇಯರ್ ಡಿಗ್ರಿಗೋರೆ ಹಾನರ್ಸ್ ಮಾಡ್ಕೊಂಡ್ರೆ ಒಂದಷ್ಟು ಹೆಲ್ಪ್ ಆಗ್ಬೋದೇನೋ, ಎಲ್ಲೋ ಒಂದು ಕಡೆ ಕೆಲ್ಸಕ್ಕೆ ಹೋದಾಗೋ, ಎಲ್ಲೋ ಒಂದು ಏನೋ ಒಂದು ಎಕ್ಸ್ಟ್ರಾ ಡಿಗ್ರಿ ಅನ್ನೋ ಒಂದು ಸರ್ಟಿಫಿಕೇಟ್ ಕೈಯಲ್ಲಿರುತ್ತೆ ಅನ್ನೋದು ಒಂದು ಅಭಿಪ್ರಾಯ. ನೋಡೋಣ ಇದ್ರ ಫರ್ದರ್ ಅಪ್ಡೇಟ್ಸ್ ಏನೇನು ತೊಗೊತಾರೆ ನಮ್ಮ ಯೂನಿವರ್ಸಿಟಿಯವರು. ಬೆಂಗಳೂರು ನಾರ್ತ್ ಅವ್ರ ಪಾಪ ಎಷ್ಟೊಂದು ಜನ ಕೇಳಿದ್ರು, ನಾರ್ತ್ ಯೂನಿವರ್ಸಿಟಿಯವರು. ಸೊ ಅದಕ್ಕೋಸ್ಕರ ಅದ್ರ ಬಗ್ಗೆ ರಿಸರ್ಚ್ ಮಾಡಿದೆ. ನಿಮಗೂ ಯಾರಿಗಾದರೂ ಈ ಥರ ಮೇಲ್ ಬಂದಿದೆಯಾ, ಇಲ್ಲ ನಿಮ್ಮ ಕಾಲೇಜಲ್ಲಿ ಏನಾದರೂ ಇದ್ರ ಬಗ್ಗೆ ಅಪ್ಡೇಟ್ ಕೊಟ್ಟಿದ್ದೀರಾ ಅನ್ನೋದನ್ನ ನಂಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಯಾಕಂದರೆ ನಮಗೆ ಗೊತ್ತಿರೋದು ಇಷ್ಟೇ ಇನ್ಫಾರ್ಮೇಷನ್ನು. ಯೂನಿವರ್ಸಿಟಿನ ಕಾಂಟ್ಯಾಕ್ಟ್ ಮಾಡಿದಾಗ ಯಾವುದೇ ರೀತಿಯಾದ ಇನ್ಫಾರ್ಮೇಷನ್ ಸಿಗಲಿಲ್ಲ. ಸೊ ಆಮೇಲೆ ಸ್ಟೂಡೆಂಟ್ಸ್ ಗೋತ್ರ ಹೋದಾಗ ಎಷ್ಟೊಂದು ಜನಕ್ಕೆ ಮೇಲು ಮೆಸೇಜ್ ಎಲ್ಲ ಬಂದಿದೆ ಅಂತ ಹೇಳ್ಬಿಟ್ಟು ಸ್ಕ್ರೀನ್ ಶಾಟ್ಸ್ ಕಳಿಸ್ಕೊಟ್ರು. ಸೊ ಹಂಗಾಗಿ ಅದ್ರ ಬೇಸಡ್ ಮೇಲೆ ವೀಡಿಯೋ ಮಾಡಿದ್ದೀವಿ. ಏನು ಅನಿಸುತ್ತೆ ನಿಮಗೆ, 3rd ಇಯರ್ ಸಾಕಾ ಇಲ್ಲ 4th ಇಯರ್ ಬೇಕಾ ಅನ್ನೋ ಅಭಿಪ್ರಾಯನ ಕಮೆಂಟ್ ಸೆಕ್ಷನಲ್ಲಿ ಹಾಕಿ. ಸೊ ಇದೇ ರೀತಿಯಾದ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನಲ್ನಿಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ.